ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಬೇಕಾದಂತಹ ವಿಷಯ ಯಾವುದು ಅಂದರೆ ಕೂಡು ಬಂಡವಾಳ ಸಂಸ್ಥೆಯ ಅಥವಾ ಕಂಪನಿಯ ಅನುಕೂಲತೆಗಳು ಇದಾವೆ ಅನ್ನುವಂತಹದನ್ನು ತಿಳ್ಕೊಳ್ಳೋಣ ಲೆಟರ್ಸಿ ಒನ್ ಬೈ ಒನ್ ಎಸ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ ಸೊ ಯಾವ್ಯಾವ ಇರಬಹುದು ಅಂತ ನೋಡಿದಾಗ ನಿನ್ನೆ ನಾನು ಹೇಳಿದ್ದೆ ಲಯಬಿಲಿಟಿ ಹೊಣೆಗಾರಿಕೆ ಅನ್ನುವಂತಹದ್ದು ಏನಾಗಿದೆ ಅಂದರೆ ಸೀಮಿತವಾಗಿದೆ ಯಾರಿಗೆ ಸೀಮಿತವಾಗಿದೆ ಅಂದರೆ ಶೇರ್ ಹೋಲ್ಡರ್ಸ್ ಕ್ಯಾಪಿಟಲ್ ಎಸ್ ಏನಾಗಿದೆ ಷೇರುದಾರರು ಎಷ್ಟು ಅಮೌಂಟನ್ನು ಅಥವಾ ಕ್ಯಾಪಿಟಲನ್ನು ಕಾಂಟ್ರಿಬ್ಯೂಟ್ ಮಾಡಿರ್ತಾರೋ ಕ್ಯಾಪಿಟಲ್ ಕಾಂಟ್ರಿಬ್ಯೂಟೆಡ್ಗೆ ಲಿಮಿಟೆಡ್ ಏನಾಗಿರುವಂತಹದ್ದು ಲಯಬಿಲಿಟಿ ಸೀಮಿತವಾಗಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ ಹಾಗಂದರೆ ಏನಾಗಿದೆ ಶೇರ್ ಹೋಲ್ಡರ್ಸ್ ಅನ್ನುವಂಥವರ ಪರ್ಸ್ನಲ್ ಅಸೆಟ್ ಪರ್ಸ್ನಲ್ ಅಸೆಟ್ಸ್ ಈ ಪರ್ಸ್ನಲ್ ಅಸೆಟ್ಸ್ ಮೇಲೆ ಏನಾಗಿರುವಂತಹದ್ದು ಯಾವುದೇ ರಿಸ್ಕ್ ಇಲ್ಲ ಎಸ್ ದ ಟೋಟಲಿ

ಸ್ವದ ಸ್ವಂತ ಆಸ್ತಿ ಏನಿದೆ ಯಾವುದರಿಂದ ಮುಕ್ತವಾಗಿರುವಂತಹದ್ದು ಕಂಪನಿಯ ಸಾಲದಿಂದ ಯಾವುದರಿಂದ ಸೊ ಕಂಪನಿಯ ಸಾಲದಿಂದ ಯಾರು ಮುಕ್ತವಾಗಿದ್ದಾರೆ ಅಂತಂದರೆ ಸೊ ಯಾರು ಮುಕ್ತವಾಗಿರುವಂತಹದ್ದು ಅಂತ ನೋಡಿದಾಗ ಶೇರ್ ಹೋಲ್ಡರ್ಸ್ ಪರ್ಸ್ನಲ್ ಅಸೆಟ್ ಶೇರ್ ಹೋಲ್ಡರ್ಸ್ ಪರ್ಸ್ನಲ್ ಅಸೆಟ್ಸ್ ಅನ್ನುವಂತಹದ್ದು ಏನಾಗಿದೆ ಮುಕ್ತವಾಗಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ ಎಸ್ ಅನ್ಪೇಯ್ಡ್ ಕ್ಯಾಪಿಟಲ್ ಅಷ್ಟೇ ಅಲ್ಪ ಅಥವಾ ಅನ್ಪೇಯ್ಡ್ ಶೇರ್ಸಿಗೆ ಮಾತ್ರ ಏನಾಗಿರುವಂತಹದ್ದು ಅವರ ರಿಸ್ಕ್ ಅನ್ನುವಂತಹದ್ದು ಕಾಣ್ತಾ ಇದೀವಿ ಎಸ್ ಆಲ್ರೆಡಿ ಐ ಸೈಡ್ ಇನ್ ಪ್ರೀವಿಯಸ್ ವಿಡಿಯೋ ಎಸ್ ದ ನೆಕ್ಸ್ಟ್ ಪಾಯಿಂಟ್ ಈಸ್ ಅ ಟ್ರಾನ್ಸ್ಫರ್ ಆಫ್ ಇಂಟ್ರಸ್ಟ್ ಟ್ರಾನ್ಸ್ಫರ್ ಆಫ್ ಇಂಟ್ರಸ್ಟ್ ಹಿತಾಸಕ್ತಿಯ ವರ್ಗಾವಣೆ ಹಿತಾಸಕ್ತಿಯ ವರ್ಗಾವಣೆ ಏನಿದು ಹಿತಾಸಕ್ತಿಯ ವರ್ಗಾವಣೆ ಅಂತಂದರೆ ಶೇರ್ ಹೋಲ್ಡರ್ಸ್ ಏನಿದ್ದಾರೆ ಯಾವ ಶೇರ್ ಹೋಲ್ಡರ್ಸು ಅಂದರೆ ಪಬ್ಲಿಕ್ ಕಂಪನಿ ಶೇರ್ ಹೋಲ್ಡರ್ಸ್ ನೆನ್ಪಿಡಬೇಕು ಯಾವ ಕಂಪನಿ ಪಬ್ಲಿಕ್ ಕಂಪನಿ ಅಂದರೆ ಕನ್ನಡದಲ್ಲಿ ಸಾರ್ವಜನಿಕ ಕಂಪನಿ ಪಬ್ಲಿಕ್ ಕಂಪನಿಗೆ ನಾವೇನಂತ ಕರಿಬೋದು ಸಾರ್ವಜನಿಕ ಕಂಪನಿಯ ಷೇರುದಾರರು ಶೇರ್ ಹೋಲ್ಡರ್ಸ್ ಶೇರ್ ಹೋಲ್ಡರ್ಸ್ ಕ್ಯಾನ್ ಈಸಿಲಿ ಟ್ರಾನ್ಸ್ಫರ್ ದೇರ್ ಇಂಟ್ರೆಸ್ಟ್ ಟು ಅದರ್ ಪರ್ಸನ್ ಫಾರ್ ದ ಬೆನಿಫಿಟ್ಸ್ ಆಫ್ ಸೊ ವಾಟ್ ಪ್ರಾಫಿಟ್ ಅಂತ ಹೇಳ್ಕೊಳ್ಬಹುದು ಅಥವಾ ಅಲ್ಲಿ ಏನಾದರೂ ಶೇರ್ ಮಾರ್ಕೆಟ್ ಒಳಗೆ ಕಂಡೀಷನಲ್ಲಿ ಅವನಿಗೆ ಇನ್ಕಮ್ ಅತಿ ಹೆಚ್ಚು ಬರ್ತಾ ಇತ್ತಂದರೆ ಅವನು ತನ್ನ ಷೇರುಗಳನ್ನು ಟ್ರಾನ್ಸ್ಫರ್ ಮಾಡಬಹುದು ಯಾರು ಅಂದರೆ ಷೇರುದಾರ ಅಥವಾ ಶೇರ್ ಹೋಲ್ಡರ್ಸ್ ಅಂತ ಹೇಳಿ ಕರಿತಾ ಇದೀವಿ ಸಾಮಾನ್ಯವಾಗಿ ಸೊ ಹೇಳೋದಾದ್ರೆ ಏನಂತ ಹೇಳ್ಬೋದು ಈ ಪಬ್ಲಿಕ್ ಕಂಪನಿಯ ಷೇರುಗಳನ್ನು ಈ ವ್ಯಕ್ತಿ ಪರ್ಚೇಸ್ ಮಾಡಿದ್ದಾನೆ ಮಾರ್ಕೆಟ್ ಒಳಗೆ ಅವನಿಗೆ ಅವಶ್ಯಕತೆ ಇದ್ದಾಗ ಯಾರಿಗೆ ಈ ಏನು ಅಂತಹ ವ್ಯಕ್ತಿಗೆ ತನ್ನ ಅಮೌಂಟ್ ಅವಶ್ಯಕತೆ ಇದ್ದಾಗ ಅವನಿಗೆ ಮತ್ತೊಬ್ಬರಿಗೆ ಏನು ಮಾಡ್ಬೋದು ಸೊ ಮಾರಾಟ ಮಾಡ್ಬೋದು ಸೊ ಇದು ಒಂದು ಬೆನಿಫಿಟ್ ಆಗಿರುವಂತಹದ್ದು ಇದು ಸಾಮಾನ್ಯವಾಗಿ ಏನು ಕೊಟ್ಟಿದ್ದಾರೆ ನೋಡೋಣ

एट एनी टाइम वन दर्केट कंडीशन आर् फेवरेबल आर्ज इन नीड आफ मनी आ मनी अकस्मा षेदार यार षेदार अंत शेर हो ಏನು ಮಾಡ್ಬೋದು ಒಂದು ಷೇರು ಮಾರುಕಟ್ಟೆ ಶೇರ್ ಮಾರ್ಕೆಟ್ ಅಂತ ಹೇಳಿ ಕರಿತಾ ಇದ್ದೀವಿ ಆ ಶೇರ್ ಮಾರ್ಕೆಟ್ ಒಳಗ ಇವನ ಪ್ರೈಸ್ ಇವನ ಷೇರುಗಳ ಬೆಲೆ ಸೊ ಏನಾದರೂ ಹೆಚ್ಚು ಇತ್ತಂದರೆ ಅವನು ಏನು ಮಾಡ್ಬೋದು ಮಾರಾಟವನ್ನು ಮಾಡಬಹುದು ಏನು ಮಾಡ್ಬೋದು ಸೆಲ್ ಮಾಡ್ಬೋದು ಏನನ್ನ ತನ್ನ ಷೇರುಗಳನ್ನು ಇನ್ ಕೇಸ್ ಸೊ ಇನ್ನೊಂದು ವ್ಯದೊಳಗೆ ನೋಡಿದ್ರೆ ಯಾವಾಗಾದರೂ ಇವನಿಗೆ ಅವಶ್ಯಕತೆ ಇನ್ ಮನಿದ ಅವಶ್ಯಕತೆ ಇದೆ ಅಂದರೆ ಹಣದ ಅವಶ್ಯಕತೆ ಇದೆ ಅಂತಂದರೆ ದಟ್ ಪರ್ಸನ್ ಕ್ಯಾನ್ ಈಸಿಲಿ ಟ್ರಾನ್ಸ್ಫರೇಬಲ್ ಟ್ರಾನ್ಸ್ಫರ್ ಆರ್ ಸೇಲ್ ಆಫ್ ದೇರ್ ಶೇರ್ಸ್ ಅವನೇನು ಮಾಡ್ಬೋದು ಶೇರ್ಗಳನ್ನು ಸೇಲ್ ಮಾಡ್ಬೋದು ಎಟ್ ಎನಿ ಟೈಮ್ ಅದಕ್ಕಾಗಿ ಏನಂತ ಕರಿತೀವಿ ಟ್ರಾನ್ಸ್ಫರ್ ಆಫ್ ಇಂಟ್ರೆಸ್ಟ್ ಎಸ್ ದಿಸ್ ಆಪ್ಷನ್ ಈಸ್ ಗಿವನ್ ಬೈ ಓನ್ಲಿ ಪಬ್ಲಿಕ್ ಕಂಪನಿ ಇದಕ್ಕೆ ಈ ಒಂದು ಅವಕಾಶವನ್ನು ಕೊಟ್ಟಿರುವಂತಹದ್ದು ಎಲ್ಲಿ ಕಾಣ್ತಾ ಇದ್ದೀವಿ ಅಂದರೆ ಸಾರ್ವಜನಿಕ ಕಂಪನಿಯಲ್ಲಿ ಮಾತ್ರ ನಾವು ಕಾಣ್ತಾ ಇದ್ದೀವಿ ಎಸ್ ದ ಈಸಿ ಆಫ್ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಅವಾರ್ಡ್ಸ್ ಬ್ಲಾಕೇಜ್ ಆಫ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಮೇಕ್ಸ್ ದ ಕಂಪನಿ ಫೇವರೇಬಲ್ ಅವೆನ್ಯೂ ಫಾರ್ ಇನ್ವೆಸ್ಟ್ಮೆಂಟ್ ಸೊ ಪರ್ಪಸ್ ಸೊ ಒಂದು ಉದ್ದೇಶ ಇದೆ ಯಾವುದರ ಉದ್ದೇಶ ಅಂತ ನಾವು ನೋಡ್ತಾ ಹೋದಾಗ ಕಂಪನಿಯ ಒಂದು ಅನುಕೂಲಕರ ಅವಕಾಶವನ್ನ ನೀಡ್ತಾ ಇದೆ ಕಂಪನಿ ಯಾವುದಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ಮೆಂಟ್ ಯಾವುದಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ಮೆಂಟ್ ಹೂಡಿಕೆಗೆ ಸಂಬಂಧಪಟ್ಟಂತೆ ಅನುಕೂಲವನ್ನ ಮಾಡಿಕೊಡುವಂತಹದು ಹೋಮ್ ಟು ದ ಶೇರ್ ಹೋಲ್ಡರ್ಸ್ ಯಾರಿಗೆ ಷೇರುದಾರರಿಗೆ ಒಂದು ಅವಕಾಶವನ್ನ ನೀಡುತ್ತದೆ ಅಲ್ಲದೆ ಸೊ ಓನರ್ಶಿಪ್ ಅವಾಯ್ಡ್ಸ್ ದ ವಾಟ್ ಬ್ಲಾಕೇಜ್ ಆಫ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಏನಾದರೂ ಅಡ್ಡಿ ಪರಿಣಾಮಗಳು ಉಂಟಾಗ್ತಾ ಇತ್ತಂದ್ರೆ ಅದಕ್ಕೆ ಹೂಡಿಕೆಗೆ ಅಡ್ಡಿ ಪರಿಣಾಮಗಳು ಉಂಟಾಗ್ತಾ ಇದ್ರಂದ್ರೆ ಈ ಟ್ರಾನ್ಸ್ಫರೇಬಲ್ ಆಫ್ ದ ಇಂಟ್ರೆಸ್ಟ್ ಅನ್ನುವಂತಹದ್ದು ಏನಾಗ್ತದೆ ಅದನ್ನ ತಡೆಗಟ್ಟದೆ ಅನ್ನುವಂತಹದ್ ನಾವು ಕಾಣಬಹುದು ಹೇಗೆ ಅರ್ಥ ಆಗ್ತಾ ಇಲ್ಲ ಅಂತಂದರೆ ಸೊ ಕಾಮನ್ ಆಗಿ ನೋಡ್ತಾ ಇದ್ರೆ ಕಂಟಿನ್ಯೂವಸ್ ಆಗಿ ಮಾರ್ಕೆಟ್ ಒಳಗೆ ಏನಾಗ್ತಾ ಇರ್ತದೆ ಷೇರುಗಳು ವರ್ಗಾವಣೆ ಆಗ್ತಾ ಇರ್ತವೆ ಇಂದ ಬಿಗೆ ಬಿಇಿಂದ ಸಿ ಗೆ ಸಿ ಇಂದ ಡಿ ಕಂಪಲ್ಸರಿ ಏನಾಗ್ತಾ ಇರ್ತವೆ ಮಾರಾಟ ಆಗ್ತಾ ಇರ್ತವೆ ಹೇಗೆ ಇವನಿಗೆ ಹಣದ ಅವಶ್ಯಕತೆ ಇರ್ಬೋದು ಅಥವಾ ಇವನಲ್ಲಿ ಏನಾಗ ಬೇರೆ ಕಡೆ ಮಾರಾಟ ಮಾಡಬೇಕಾದಾಗ ಸೊ ಮಾರ್ಕೆಟ್ ಕಂಡೀಷನ್ ಏನಾಗಿರ್ಬೋದು ಹೈಕ್ ಆಗಿರಬಹುದು ಸೊ ಈ ರೀತಿಯಾಗಿ ಸೊ ಒಂದು ಬೆನಿಫಿಟ್ ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ ಅಂದ್ರೇನು ಇನ್ವೆಸ್ಟ್ಮೆಂಟು ಕಂಟಿನ್ಯೂಸ್ ಆಗಿ ಇರ್ತಾ ಇರ್ತದೆ ಎಸ್ ದ ನೆಕ್ಸ್ಟ್ ಒನ್ ಪರ್ಫೆಕ್ಚುವಲ್ ಸಕ್ಸಿಷನ್ ಪರ್ಫೆಕ್ಚುವಲ್ ಸಕ್ಸಿಷನ್ ನಿರಂತರ ಅಸ್ತಿತ್ವ ಎಸ್ ಈ ನಿರಂತರ ಅಸ್ತಿತ್ವ ಅನ್ನುವಂತಹದ್ದು ಒಂದು ಫೀಚರ್ಸ್ ಒಳಗೆ ನಾವು ನೋಡಿರುವಂತಹದ್ದು ಏನಿದು ನಿರಂತರ ಅಸ್ತಿತ್ವ ಅಂದರೆ ಇನ್ ಕೇಸ್ ಆಫ್ ದ ಡೆತ್ ಆಫ್ ಮೆಂಬರ್ ಆರ್ ಸೊ ರಿಟೈರ್ಡ್ ಆಫ್ ದ ಮೆಂಬರ್ ಆರ್ ಸೊ ಅಲ್ಲಿ ಇನ್ಸಾಲ್ವೆನ್ಸ್ ಆಫ್ ದ ಮೆಂಬರ್ ಸೊ ಈ ರೀತಿಯಾದ ಸಿಚುವೇಶನ್ ಇತ್ತಂದ್ರೆ ಇಟ್ ದೀಸ್ ರೀಸನ್ ಕೆ ನಾಟ್ ವಾಟ್ ಇಂಪ್ಯಾಕ್ಟ್ ಆನ್ ದ ಬಿಸ್ನೆಸ್ ಆರ್ ಕಂಪನಿ ಒಂದು ವೇಳೆ ಅಲ್ಲಿರುವಂತಹ ಸದಸ್ಯರು ಮರಣವನ್ನು ಹೊಂದಿದ್ರೆ ನಿವೃತ್ತಿಯನ್ನು ರಿಟೈರ್ಡ್ ನಿವೃತ್ತಿಯನ್ನು ಹೊಂದಿದ್ರೆ ಅಥವಾ ದಿವಾಳಿಕೋರನಾದರೆ ಸೊ ಯಾವುದೇ ರೀತಿಯಾದಂತಹ ತೊಂದರೆಯನ್ನು ಉಂಟು ಮಾಡುವುದಿಲ್ಲ ಬಿಕಾಸ್ ಆಫ್ ಕಂಪನಿ ಈಸ್ ಅ ಸಪರೇಟ್ ಲೀಗಲ್ ಎಂಟಿಟಿ ಎಸ್ ಏನು ಕೊಟ್ಟಿದ್ದಾರೆ ಅ ಜಾಯಿಂಟ್ ಸ್ಟಾಕ್ ಕಂಪನಿ ಎಂಜಾಯ್ಸ್ ಪರ್ಫೆಕ್ಚುವಲ್ ಎಕ್ಸಿಸ್ಟೆನ್ಸ್ ನಿರಂತರ ಅಸ್ತಿತ್ವದ ಒಂದು ಉಪಯೋಗವನ್ನು ಹೊಂದಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ ಚೇಂಜ್ ಇನ್ ಇಟ್ಸ್ ಓನರ್ಶಿಪ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಡಸ್ ನಾಟ್ ಅಫೆಕ್ಟ್ಸ್ ಇಟ್ಸ್ ಕಂಟಿನ್ಯುಟಿ ಅಂದರೆ ಒಂದು ಷೇರುಗಳ ವರ್ಗಾವಣೆಯಲ್ಲಿನ ಮಾಲೀಕತ್ವದ ಬದಲಾವಣೆಗಳಾಗಲಿ ಅಥವಾ ಅಲ್ಲಿ ಮ್ಯಾನೇಜ್ಮೆಂಟ್ ನಿರ್ವಹಣೆಯಲ್ಲಿನ ಬದಲಾವಣೆಗಳಾಗಲಿ ಒಂದು ಕಂಪನಿಯ ಅಸ್ತಿತ್ವಕ್ಕೆ ಯಾವುದೇ ಧಕ್ಕೆಯನ್ನು ಉಂಟು ಮಾಡುವುದಿಲ್ಲ ಅದೇ ರೀತಿಯಾಗಿ ಇಸ್ ಇಟ್ಸ್ ಎಕ್ಸಿಸ್ಟ್ ಇಸ್ ನಾಟ್ ಅಫೆಕ್ಟೆಡ್ ಬೈ ಡೆತ್ ರಿಟೈರ್ಮೆಂಟ್ ಇನ್ಸಾಲ್ವೆನ್ಸಿ ಆರ್ ಇನ್ಸಾನಿಟಿ ಆಫ್ ಇಟ್ಸ್ ಮೆಂಬರ್ಸ್ ಇಲ್ಲಿ ಸದಸ್ಯರುಗಳು ಏನೇನಿದ್ದಾರೆ ಈ ಸದಸ್ಯರುಗಳು ಯಾರೇ ಬದುಕಲಿ ಅಥವಾ ಯಾರೇ ಮರಣವನ್ನು ಹೊಂದಲಿ ಅಥವಾ ನಿವೃತ್ತಿಯನ್ನು ಹೊಂದಲಿ ಅಥವಾ ವರ್ಕನ್ನು ಮಾಡ್ತಾ ಇರಲಿ ಅಥವಾ ದಿವಾಳಿಕೋರನಾಗಲಿ ಅಥವಾ ದಿವಾಳಿ ಕೋರ ಆಗದೇ ಇರಲಿ ಯಾವುದೇ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಕಾರಣಗಳು ಇಂಪ್ಯಾಕ್ಟ್ ಆಗುವುದಿಲ್ಲ ಯಾವುದಕ್ಕೆ ಕಂಪನಿಯ ಚಟುವಟಿಕೆಗಳ ಮೇಲೆ ಕಂಪನಿಯ ಅಸ್ತಿತ್ವಕ್ಕೆ ಸೊ ಹಾಗಾಗಿ ಇಟ್ ಕ್ಯಾನ್ ಸೊ ಲಿಕ್ವಿಡೇಟೆಡ್ ಓನ್ಲಿ ಆಸ್ಪರ್ ದ ಪ್ರಾವಿಷನ್ ಆಫ್ ದ ಕಂಪನೀಸ್ ಆಕ್ಟ್ ಒಂದು ಕಂಪನಿಯ ನಿಯಮಾವಳಿ ಏನಿದೆ ಆ ಕಂಪನಿಯ ನಿಯಮ ನಿಯಮಾವಳಿಗಳ ಪ್ರಕಾರ ಅಂದರೆ ಟೂ ಥೌಸಂಡ್ ತರ್ಟೀನ್ ಕಂಪನೀಸ್ ಆಕ್ಟ್ ಟೂ ತೌಸಂಡ್ ತರ್ಟೀನ್ ಕಂಪನೀಸ್ ಆಕ್ಟ್ ಆ್ಯಂಡ್ ರೂಲ್ ಅಲ್ಲಿ ಇದರೊಳ ಅಂಡರ್ ರೂಲ್ ಯಾವ್ದು ಬರ್ತಿದೆ ಆ ರೂಲ್ ಪ್ರಕಾರ ಏನಾಗಿರುವಂತಹದ್ದು ಅಂದರೆ ಸೊ ಕಂಪನಿ ಅನ್ನುವಂಥದ್ದು ಲಿಕ್ವಿಡೇಟ್ ಆಯ್ತದೆ ಅಥವಾ ವೈಂಡಿಂಗ್ ಅಪ್ ಆಗುವಂತಹದ್ದು ನಾವು ಕಾಣ್ತಾ ಇದ್ದೀವಿ ಅಥವಾ ನಿರಂತರವಾಗಿ ಮುಂದುವರಿಯದೇ ಇರುವಂತಹದ್ದು ಅಥವಾ ವಿಸರ್ಜನೆ ಮಾಡುವಂತಹದ್ದು ನಾವು ಕಾಣಬಹುದು ಸೊ ಇದು ಯಾವುದೇ ಕಾರಣದಿಂದ ಸೊ ಕಂಪನಿಯನ್ನು ಮುಚ್ಚಿಸಲಿಕ್ಕೆ ಸಾಧ್ಯವಿಲ್ಲ ಎಸ್ ದ ನೆಕ್ಸ್ಟ್ ಪಾಯಿಂಟ್ ದ ಸ್ಕೋಪ್ ಫಾರ್ ಎಕ್ಸ್ಪ್ಯಾನ್ಷನ್ ಸ್ಕೋಪ್ ಫಾರ್ ಎಕ್ಸ್ಪ್ಯಾನ್ಷನ್ ವಿಸ್ತರಣೆಗೆ ಅವಕಾಶ ವಿಸ್ತರಣೆಗೆ ಅವಕಾಶ ಸೊ ನಾ ಕಂಪೇರ್ ಮಾಡ್ತಾ ಹೋಗೋಣ ಎಸ್ ಸಿಂಪಲ್ ವಿ ಕಂಪೇರ್ ವಿತ್ ಸೋಲ್ ಟ್ರೇಡಿಂಗ್ ಆರ್ ಸೋಲ್ ಪ್ರೊಪ್ರೈಟರ್ಶಿಪ್ ಆ್ಯಂಡ್ ಪಾರ್ಟ್ನರ್ಶಿಪ್ ಫರ್ಮ್ ಪಾರ್ಟ್ನರ್ಶಿಪ್ ಫರ್ಮ್ ಸೊ ಇಲ್ಲಿ ಏನಾಗ್ತದೆ ಅಂತಂದರೆ ಲಿಮಿಟೆಡ್ ಕ್ಯಾಪಿಟಲ್ ಕ್ಯಾಪಿಟಲ್ ಅನ್ನುವಂತಹದ್ದು ಏನಾಗಿದೆ ಅಂದರೆ ಲಿಮಿಟೇಷನ್ ಇದೆ ಯಾಕಂದರೆ ಸೊ ಇಲ್ಲಿ ಒಬ್ಬನೇ ಇದ್ದಾನೆ ಎ ಸಿಂಗಲ್ ಪರ್ಸನ್ ಇಲ್ಲಿ ಏನಿರುವಂತಹದ್ದು ಬಿಲೋ ಟ್ವೆಂಟಿ ಆರ್ ಥರ್ಟಿ ಆರ್ ಅಂಡ್ರೆಡ್ ಆರ್ ಫಿಫ್ಟಿ ಸೊ ಆಸ್ ಪರ್ ದರ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಟೂ ತೌಸಂಡ್ ಫೋರ್ಟೀನ್ ಫಿಫ್ಟಿ ದ ಸೊ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಸೊ ಹಂಡ್ರೆಡ್ ಅಂತ ನಾವು ಹೇಳ್ತಾ ಇದ್ದೀವಿ ಇದಕ್ಕಿಂತ ಹೆಚ್ಚಿನ ಸದಸ್ಯರು ಇಲ್ಲ ಇರೋದಿಲ್ಲ ಆದರೆ ಕಂಪನಿಯೊಳಗೆ ಏನಾಗಿರುವಂತಹದ್ದು ಅನ್ಲಿಮಿಟೆಡ್ ಸೊ ಮೆಂಬರ್ಸ್ ಇನ್ ವಿಚ್ ಪಬ್ಲಿಕ್ ಕಂಪನಿ ಇನ್ ವಿಚ್ ಕಂಪನಿ ಪಬ್ಲಿಕ್ ಕಂಪನಿ ಹಾಗಾಗಿ ಈ ಕ್ಯಾಪಿಟಲ್ ಅನ್ನುವಂತಹದ್ದು ಏನಾಗಿದೆ ಫೈನಾನ್ಷಿಯಲ್ ಸೋರ್ಸ್ ಅನ್ನುವಂತಹದ್ದು ಏನಾಗಿದೆ ಹೆಚ್ಚಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ ಇನ್ ದ ಕಂಪನಿ ಲಾರ್ಜ್ ಫೈನಾನ್ಷಿಯಲ್ ರಿಸೋರ್ಸಸ್ ಆರ್ ಅವೈಲೇಬಲ್ ಹಾಗಾಗಿ ಇವರು ಏನು ಮಾಡಬಹುದು ಅಂದರೆ ಎಕ್ಸ್ಪಾನ್ಷನ್ ಬೇರೆ ಬೇರೆ ಕಡೆ ಇವರು ತಮ್ಮ ಚಟುವಟಿಕೆಗಳನ್ನು ವಿಸ್ತರಿಸಬಹುದು ಫಾರ್ ಎಕ್ಸಾಂಪಲ್ ಟಾಟಾ ಅನ್ನುವಂತಹ ಕಂಪನಿ ಒಂದೇ ರೀತಿಯಾದಂತಹ ಗ್ರೂಪನ್ನು ಹೊಂದಿಲ್ಲ ಅದು ಬೇರೆ ಬೇರೆ ಕಡೆ ತನ್ನ ಬ್ರಾಂಚಸ್ಸನ್ನು ಓಪನ್ ಮಾಡಿಕೊಂಡು ಏನು ಮಾಡ್ತಾ ಇದೆ ಅಂದರೆ ಆಕ್ಟಿವಿಟಿಯನ್ನು ಮಾಡ್ತಾ ಇದೆ ಸೊ ಟಾಟಾ ಕಂಪನಿ ಅಲ್ಲದೆ ಯಾವುದಿರಬಹುದು ಸೊ ಬಿರ್ಲಾ ಇರಬಹುದು ಅದು ಅಲ್ಲದೆ ಸೊ ನಮ್ಮ ದೇಶದಲ್ಲಿ ಇರುವಂತಹ ಅನೇಕ ಕಂಪನಿಗಳಿದ್ದಾವೆ ಸೊ ಪತಂಜಲಿ ಅನ್ನುವಂತಹ ಕಂಪನಿಯು ಸಹಿತವಾಗಿ ಬೃಹದಾಕಾರವಾಗಿ ನಾವು ಕಾಣ್ತಾ ಇದ್ದೀವಿ ಎಸ್ ಏನ್ ಕೊಟ್ಟಿದ್ದಾರೆ ಕಂಪೇರ್ಡ್ ಟು ಅದರ್ ಫಾರ್ಮ್ ಆಫ್ ಆರ್ಗನೈಜೇಷನ್ ಅದರ್ ಫಾರ್ಮ್ ಆಫ್ ಆರ್ಗನೈಜೇಷನ್ ಇಸ್ ಲೈಕ್ ವಾಟ್ ಸೋಲ್ ಪ್ರೊಪ್ರೈಟರ್ ಅಂಡ್ ಪಾರ್ಟ್ನರ್ಶಿಪ್ ಫಾರ್ಮ್ ಅ ಕಂಪನಿ ಹ್ಯಾಸ್ ಅ ಲಾರ್ಜ್ ಫೈನಾನ್ಷಿಯಲ್ ಸೋರ್ಸ್ ಎಸ್ ಆಲ್ರೆಡಿ ಐ ಸೆಡ್ ಬಿಕಾಸ್ ಆಫ್ ದ ಮೆಂಬರ್ಸ್ ಬಿಕಾಸ್ ಆಫ್ ವಾಟ್ ಮೆಂಬರ್ಸ್ ಅಂಡ್ ದ ಲೀಗಲ್ ಸೊ ಡಾಕ್ಯುಮೆಂಟ್ಸ್ ಯಾವುದಕ್ಕೆ ಸಂಬಂಧಪಟ್ಟಂತೆ ಕಡತಗಳಿಗೆ ಸಂಬಂಧಪಟ್ಟಂತೆ ಆದರೂ ಆಗಿರ್ಬೋದು ಸದಸ್ಯರುಗಳಿಗೆ ಸಂಬಂಧಪಟ್ಟಂತೆ ಆದರೂ ಆಗಿರ್ಬೋದು ಇದು ಬೃಹದಾಕಾರವಾಗಿ ಹೊಂದಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ ಮೋರ್ ಓವರ್ ಕ್ಯಾಪಿಟಲ್ ಕ್ಯಾನ್ ಬಿ ಅಟ್ರಾಕ್ಟೆಡ್ ಫ್ರಮ್ ದ ಪಬ್ಲಿಕ್ ಆಸ್ ವೆಲ್ ಆಸ್ ದ್ರೂ ಲೋನ್ಸ್ ಫ್ರಮ್ ಬ್ಯಾಂಕ್ಸ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಬಿಕಾಸ್ ಆಫ್ ಸೊ ಇಲ್ಲಿ ಏನಾಗ್ತದೆ ಡಿವಿಡೆಂಡ್ ಅನ್ನುವಂತಹದ್ದು ಸಿಗ್ತಾ ಇದೆ ಡಿವಿಡೆಂಡ್ ಅನ್ನುವಂತಹದ್ದು ಸಿಗ್ತಾ ಇರೋದ್ರಿಂದ ಸೊ ಇದು ಅಟ್ರಾಕ್ಟ್ ಮಾಡುತ್ತೆ ಯಾರನ್ನು ಅಟ್ರಾಕ್ಟ್ ಮಾಡುತ್ತ ಅಂತಂದರೆ ಸೊ ಪಬ್ಲಿಕ್ಕನ್ನು ಯಾರನ್ನು ಅಟ್ರಾಕ್ಟ್ ಮಾಡುತ್ತೆ ಪಬ್ಲಿಕ್ಕನ್ನು ಅಟ್ರಾಕ್ಟ್ ಮಾಡುವಂತಹದ್ದು ಕಾಣ್ತಾ ಇದ್ದೀವಿ ಅಲ್ಲದೆ ಸೊ ಇಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ರೆಡಿ ಟು ವಾಟ್ ಸೊ ಅವರಿಗೆ ಲೋನನ್ನು ನೀಡಲಿಕ್ಕೆ ರೆಡಿಯಾಗಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ ಯಾಕೆ ಅಂತಂದರೆ ಇವರು ಈಸಿಯಾಗಿ ಸೊ ಏನು ಏನ್ಮಾಡ್ಬಹುದು ರಿಕವರಿಯನ್ನು ಮಾಡಬಹುದು ಯಾರಿಂದ ರಿಕವರಿ ಮಾಡಬಹುದು ಅಂತಂದ್ರೆ ಸೊ ಕಂಪನಿಯಿಂದ ರಿಕವರಿ ಮಾಡುವಂತಹ ಒಂದು ಉದ್ದೇಶದಿಂದ ಏನ್ ಮಾಡ್ತಾ ಇರೋರು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನ ನೀಡುವಂತಹದ್ದು ಅಂಡ್ ಪಬ್ಲಿಕ್ ಏನ್ ಮಾಡ್ತದೆ ಶೇರ್ ಇನ್ವೆಸ್ಟ್ಮೆಂಟ್ ಮಾಡುವಂತಹದ್ದು ನಾವು ಕಾಣ್ತಾ ಇದ್ದೀವಿ ನೆಕ್ಸ್ಟ್ ದ ಇನ್ವೆಸ್ಟರ್ಸ್ ಆರ್ ಸೋ ಇನ್ ಕ್ಲಾಂಡ್ ಟು ಇನ್ವೆಸ್ಟ್ ಇನ್ ದ ಶೇರ್ಸ್ ಆಫ್ ಕಂಪನಿ ಏನು ಮಾಡಬಹುದು ಇನ್ವೆಸ್ಟರ್ಗಳು ಹೂಡಿಕೆದಾರರು ಕಂಪನಿಯಲ್ಲಿ ಏನು ಮಾಡಲಿಕ್ಕೆ ಸೊ ಹೂಡಿಕೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತಾರೆ ಬಿಕಾಸ್ ಆಫ್ ಲಿಮಿಟೆಡ್ ಲಯಬಿಲಿಟಿ ಯಾಕಂದರೆ ಆ ಷೇರುದಾರರು ಏನನ್ನ ಹೊಂದಿರ್ತಾರೆ ಸೊ ನಿಯಮಿತ ಹೊಣೆಗಾರಿಕೆಯನ್ನು ಹೊಂದಿರುವುದು ಬಿಕಾಸ್ ಆಫ್ ಲಿಮಿಟೆಡ್ ಲಯಬಿಲಿಟಿ ಟ್ರಾನ್ಸ್ಫರೇಬಲ್ ಆಫ್ ಓನರ್ಶಿಪ್ ಸೊ ಏನು ಮಾಲೀಕತ್ವದ ವರ್ಗಾವಣೆ ಮಾಲೀಕತ್ವದ ವರ್ಗಾವಣೆ ಅಂದರೆ ಏನಂತ ಹೇಳಿದ್ದೀವಿ ಎ ಪರ್ಸನ್ನಿಂದ ಬಿ ಪರ್ಸನ್ಗೆ ಎನಿ ಟೈಮ್ ಏನು ಮಾಡ್ಬೋದು ಷೇರುಗಳನ್ನು ಟ್ರಾನ್ಸ್ಫರ್ ಮಾಡಬಹುದು ಅದು ಅಲ್ಲದೆ ಬಿನೂ ಸಹಿತವಾಗಿ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡ್ಬೋದು ಹಾಗಾಗಿ ಟ್ರಾನ್ಸ್ಫರೇಬಲ್ ಆಫ್ ಓನರ್ಶಿಪ್ ಇರೋದರಿಂದ ಸೊ ಅವ್ರ ಇಂಟ್ರೆಸ್ಟನ್ನು ತೋರಿಸ್ತಾ ಇರುವಂತಹದ್ದು ಆ್ಯಂಡ್ ಪಾಸಿಬಿಲಿಟಿ ಆಫ್ ಹೈ ರಿಟರ್ನ್ ಪಾಸಿಬಿಲಿಟಿ ಆಫ್ ಹೈ ರಿಟರ್ನ್ ಅಲ್ಲಿ ಅತ್ಯಂತ ಪ್ರತಿಫಲ ಹೆಚ್ಚು ಪ್ರತಿಫಲ ಬರುವಂತಹದ್ದು ನಾವು ಕಾಣ್ತಾ ಇದ್ದೀವಿ ಡಿಪೆಂಡ್ ಆನ್ ದ ಮಾರ್ಕೆಟ್ ಸಿಚುವೇಶನ್ ಮಾರುಕಟ್ಟೆ ಎದುರದಲ್ಲಿ ಶೇರುಗಳ ಬೆಲೆ ಹೆಚ್ಚಾಗಿತ್ತಂದರೆ ಅವನಿಗೆ ರಿಟರ್ನ್ ಏನಾಗಿರ್ತದೆ ಆಗಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ ಸೊ ದೇರ್ ಈಸ್ ಅ ಗ್ರೇಟರ್ ಸ್ಕೋಪ್ ಫಾರ್ ಎಕ್ಸ್ಪೆನ್ಷನ್ ಈ ಎಲ್ಲ ಕಾರಣಗಳಿಂದಾಗಿ ಇನ್ವೆಸ್ಟ್ಮೆಂಟು ಬರ್ತದೆ ಇನ್ವೆಸ್ಟ್ಮೆಂಟು ಅತಿ ಹೆಚ್ಚು ಆಗೋದ್ರಿಂದ ಒಂದು ಕಂಪನಿ ಏನು ಮಾಡ್ತದೆ ಬೇರೆ ಬೇರೆ ಕಡೆ ತನ್ನ ಬ್ರ್ಯಾಂಚಸ್ಗಳನ್ನು ಅಥವಾ ಬೇರೆ ಬೇರೆ ಕಡೆ ತನ್ನ ಶಾಖೆಗಳನ್ನು ಏನು ಮಾಡುವಂತಹದ್ದು ತೆಗೆಯುವಂತಹದ್ದು ಅದು ಅಲ್ಲದೆ ತನ್ನ ಗ್ರೋತನ್ನು ಕಾಣುವಂತಹದ್ದು ಕಾಣ್ತಾ ಇದ್ದೀವಿ ಹಾಗಾಗಿ ಕಂಪನಿಯಂತಹದ್ದು ಬೇಕಾಗ್ತದೆ ನೆಕ್ಸ್ಟ್ ಪಾಯಿಂಟ್ ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಪ್ರೊಫೆಷ್ನಲ್ ಮ್ಯಾನೇಜ್ಮೆಂಟ್ ವೃತ್ತಿಪರ ನಿರ್ವಹಣೆ ವೃತ್ತಿಪರ ನಿರ್ವಹಣೆ ಈ ಒಂದು ಚಾರ್ಟ್ ನೋಡಿದ್ರೆ ಗೊತ್ತಾಗ್ತದೆ ಇಟ್ ಇಸ್ ಅ ವಾಟ್ ಡಿವಿಷನ್ ಆಫ್ ವರ್ಕ್ ಅಂಡ್ ದೇರ್ ಈಸ್ ಅ ಎಕ್ಸ್ಪರ್ಟ್ ಇನ್ ದ ಡಿಫ್ರೆಂಟ್ ಏರಿಯಾಸ್ ಈ ಒಂದು ಒಂದು ಚಿತ್ರವನ್ನು ನೋಡ್ತಾ ಇದ್ದೀವಿ ಈ ಚಿತ್ರದಲ್ಲಿ ಒಬ್ಬ ಬಾಸ್ ಇದ್ದಾನೆ ಈ ಬಾಸ್ನ ಕೆಳಗಡೆ ಸೊ ಏನಿರುವಂತಹದ್ದು ಕೆಲವೇ ಜನ ವ್ಯಕ್ತಿಗಳು ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ ಇವ್ರ ಜೊತೆಗೆ ಏನು ಮಾಡಿರುವಂತಹ ವರ್ಕರ್ಸ್ ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ ಈ ವರ್ಕರ್ಸ್ ಇರುವಂತಹದ್ದು ಮತ್ತು ಎಕ್ಸ್ಪರ್ಟ್ಗಳು ಇರುವಂತಹದ್ದು ಎದ್ರೊಳಗ ಅಂತಂದರೆ ತಮ್ಮದೇ ಆದಂತಹ ಕ್ಷೇತ್ರದೊಳಗೆ ಯಾವ ಕ್ಷೇತ್ರ ಇರ್ಬೋದು ಇನ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಏರಿಯಾಸ್ ಲೈಕ್ ಮಾರ್ಕೆಟಿಂಗ್ ಏರಿಯಾ ಫೈನಾನ್ಷಿಯಲ್ ಆ್ಯಂಡ್ ಸೇಲ್ಸ್ ಪರ್ಚೇಸ್ ಆ್ಯಂಡ್ ಡಿಫ್ರೆಂಟ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ರಿಸರ್ಚ್ ಆ್ಯಂಡ್ डवलपम्मेट ईच् डिपार्टेंट हिपार्टेंट हो पर्सनल स्पेसिफइड पर्सनल आंड स्पेसिफइड पर्सन एंड वेल नॉलेजेबल पर्सन प्रतियो विभाग प्रत्येक ಅತ್ಯಂತ ಜ್ಞಾನವುಳ್ಳ ಕೌಶಲ್ಯವುಳ್ಳಂತಹ ವ್ಯಕ್ತಿಯನ್ನ ಏನ್ ಮಾಡ್ತದೆ ಸೊ ನಿರ್ವಹಣಾಂಗದಲ್ಲಿ ಹೊಂದಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ ದೇವರ್ ಎಕ್ಸ್ಪೋರ್ಟ್ ಇನ್ ದೇರ್ ಏರಿಯಾ ಆರ್ ಇನ್ ದ ವರ್ಕ್ ಪ್ರತಿಯೊಬ್ಬರೂ ಸಹಿತವಾಗಿ ತಮ್ಮ ಕೆಲಸಗಳಲ್ಲಿ ಏನಾಗಿರ್ತಾರೆ ಅಂದರೆ ಪರಿಣಿತಿಯನ್ನ ಮತ್ತು ವೈಶಿಷ್ಟ್ಯತೆಯನ್ನ ಹೊಂದಿರ್ತಾರೆ ಇದರಿಂದಾಗಿ ಶ್ರಮ ವಿಭಜನೆ ಅನ್ನುವಂತಹದ್ದು ಕಾಣ್ತದೆ ಏನು ಶ್ರಮ ವಿಭಜನೆ ಸೊ ಗುಂಪು ಚಟುವಟಿಕೆಗೆ ಒಂದು ದೊಡ್ಡ ಪ್ರಮಾಣದ ಕಾರ್ಯವನ್ನ ವಿವಿಧ ಜನರಿಗೆ ಗುಂಪುಗಳಾಗಿ ಏನ್ ಮಾಡಬಹುದು ಸೊ ವಿಂಗಡಿಸುವಂತಹದ್ದು ಅಂದ್ರೆ ಸೊ ಒಂದು ಉತ್ಪಾದನೆಗೆ ಒಂದು ವಸ್ತುವನ್ನ ಒಂದು ಎಕ್ಸ್ಪಾನ್ಷನ್ ಮಾಡಬೇಕಾಗಿದೆ ಅಂದ್ರೆ ಆ ಎಕ್ಸ್ಪಾನ್ಷನ್ ಸಂಬಂಧಪಟ್ಟಂತೆ ಸೊ ಏನೇನು ಚಟುವಟಿಕೆಗಳ ಅವಶ್ಯಕತೆ ಇದಾವೆ ಆ ಚಟುವಟಿಕೆಗಳನ್ನು ಗುಂಪುಗಳಾಗಿ ನಾವು ನಾವೇನಂತ ಕರಿತಾ ಇದ್ದೀವಿ ಅಂದ್ರೆ ಸೊ ಶ್ರಮ ವಿಭಜನೆ ಅಂತ ಹೇಳಿ ಕರಿತಾ ಇದ್ದೀವಿ ಇದು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ತೀವಿ ತಾವು ಏನು ಕೊಟ್ಟಿದ್ದಾರೆ ನೋಡೋಣ ಸೊ ಈ ಒಂದು ಪಿಕ್ಚರಲ್ಲೂ ಸಹಿತವಾಗಿ ಅದೇ ರೀತಿಯಾಗಿರುವಂತಹದ್ದು ಬಾಸ್ ಅವ್ರ ಕೆಳಗಡೆ ಸೊ ಇದು ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಕರಿತಾ ಇದ್ದೀವಿ ಇದನ್ನ ಈ ರೀತಿಯಾಗಿರುವಂತಹದ್ದು ನಾವು ಆಪರೇಷನಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಇದು ಎರಚಿ ಆಫ್ ಚೈನ್ ಅಂತಲೂ ಕರಿಬಹುದು ಆಸ್ ಅ ಕಂಪನಿ ಕ್ಯಾನ್ ಎಂಪ್ಲಾಯೀ ಸ್ಪೆಷಲಿಸ್ಟ್ ಆ್ಯಂಡ್ ಪ್ರೊಫೆಷನಲ್ಸ್ ಇನ್ ಡಿಫ್ರೆಂಟ್ ಏರಿಯಾಸ್ ಆಫ್ ಬಿಸ್ನೆಸ್ ಒಂದು ಕಂಪನಿ ಅನ್ನುವಂತಹದ್ದು ಏನಾಗಿದೆ ವಿಶಿಷ್ಟವಾದಂತಹ ಉದ್ಯೋಗಿಗಳನ್ನು ಮತ್ತು ಸೊ ವೈಯಕ್ತಿಕವಾದಂತಹ ಪರಿಣಿತಿಯನ್ನು ಹೊಂದಿದಂತಹ ಸೊ ವೃತ್ತಿಪರರನ್ನು ಹೊಂದಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ ದ ಲಾರ್ಜ್ ಸ್ಕೇಲ್ ಆಫ್ ಆಪರೇಷನ್ ಫೆಸಿಲಿಟೇಟ್ ಡಿವಿಷನ್ ಆಫ್ ವರ್ಕ್ ಒಂದು ಬೃಹದಾಕಾರದಾದಂತಹ ಒಂದು ಚಟುವಟಿಕೆ ಲಾರ್ಜ್ ಸ್ಕೇಲ್ ಆಪರೇಷನ್ ಆಫ್ ವರ್ಕ್ ಸೊ ಏನು ಮಾಡುವಂಥದ್ದು ಶ್ರಮ ವಿಭಜನೆಯನ್ನು ಮಾಡಲಿಕ್ಕೆ ಅನುಕೂಲಕರವಾಗಿರುವಂಥದ್ದು ಒಬ್ಬನೇ ಮಾಡಲಿಕ್ಕೆ ಆಗೋದಿಲ್ಲ ಅಂತಹ ವರ್ಕನ್ನು ನಾವೇನು ಮಾಡ್ತೀವಿ ಟೀಮ್ ಟಾಪ್ ಲೆವೆಲ್ ಮಿಡಲ್ ಲೆವೆಲ್ ಆ್ಯಂಡ್ ಇದನ್ನು ನಾವೇನಾದ್ರು ಕರಿಬೋದು ಲೋವರ್ ಲೆವೆಲ್ ಒಳಗೆ ಈ ರೀತಿ ಡಿವಿಷನ್ ಮಾಡಿ ನಾವೇನು ಮಾಡ್ತಾ ಇದ್ದೀವಿ ವರ್ಕನ್ನು ಮಾಡ್ತಾ ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ ಆಸ್ ಅ ರಿಸಲ್ಟ್ ಈಚ್ ಡಿಪಾರ್ಟ್ಮೆಂಟ್ ಡೀಲ್ಸ್ ವಿತ್ ಅ ಪರ್ಟಿಕ್ಯುಲರ್ ಆಕ್ಟಿವಿಟಿ ಆ್ಯಂಡ್ ಇಸ್ ಅ ಹೆಡ್ ಬೈ ಆ್ಯನ್ ಎಕ್ಸ್ಪರ್ಟ್ ಇದರಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಏನಾಗಿರ್ತಾನೆ ಅಂತಂದರೆ ಎಕ್ಸ್ಪರ್ಟ್ ಆಗಿರುತ್ತೆ ಈಚ್ ಡಿಪಾರ್ಟ್ಮೆಂಟ್ ಇದು ಸೇಲ್ಸ್ ಡಿಪಾರ್ಟ್ಮೆಂಟ್ ಮಾರಾಟ ಪ್ರಕ್ರಿಯೆಯ ವಿಭಾಗದ ಮುಖ್ಯಸ್ಥ ಆದರೂ ಆಗಿರಬಹುದು ಅಥವಾ ಫೈನಾನ್ಷಿಯಲ್ ಹಣಕಾಸಿನ ಒಬ್ಬ ಮುಖ್ಯಸ್ಥ ಆದರೂ ಆಗಿರಬಹುದು ಅಥವಾ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸಂಶೋಧನೆ ಮತ್ತು ಅಭಿವೃದ್ಧಿಯ ಮುಖ್ಯಸ್ಥ ಆದರೂ ಆಗಿರಬಹುದು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಮಾರಾಟ ಪ್ರಕ್ರಿಯೆಯ ಒಬ್ಬ ಏನಾಗಿರುವಂತಹದ್ದು ವ್ಯವಸ್ಥಾಪಕ ಆದರೂ ಆಗಿರಬಹುದು ಸೊ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸೊ ಇಲ್ಲಿ ಮಾನವ ಸಂಪನ್ಮೂಲದ ಮುಖ್ಯಸ್ಥ ಆದರೂ ಆಗಿರ್ಬೋದು ಪ್ರತಿಯೊಬ್ಬರು ಸಹಿತ ಪರ್ಚೇಸ್ ಆದರೂ ಆಗಿರ್ಬೋದು ಸೇಲ್ಸ್ ಆದರೂ ಆಗಿರ್ಬೋದು ಇವರೆಲ್ಲರೂ ಎಕ್ಸ್ಪರ್ಟ್ ಆಗಿ ತಮ್ಮ ಕೆಲಸವನ್ನು ಮಾಡ್ತಾ ಇರ್ತಾರೆ ನಿರ್ವಹಿಸ್ತಾ ಇರ್ತಾರೆ ಯಾವಾಗ ಒನ್ ಲಾರ್ಜ್ ಸ್ಕೇಲ್ ಆಪರೇಷನ್ಸ್ ಆರ್ ಕಂಡಕ್ಟ್ ಇನ್ ದ ಕಂಪನಿ ಒಂದು ಬೃಹದಾಕಾರದ ಸೊ ಅಥವಾ ದೊಡ್ಡ ಪ್ರಮಾಣದ ಚಟುವಟಿಕೆ ನಡೆಸಬೇಕಾದಂತಹ ಸಂದರ್ಭದಲ್ಲಿ ಈ ರೀತಿಯಾದ ಡಿವಿಷನ್ ಆಫ್ ವರ್ಕ್ ಅನ್ನು ನಾವು ಮಾಡೋದು ಕಾಣ್ತಾ ಇದ್ದೀವಿ ಸೊ ಆಸ್ ಅ ಮ್ಯಾನೇಜ್ಮೆಂಟ್ ಆಫ್ ಕಂಪನಿ

ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಇವೆಲ್ಲವನ್ನ ಈ ದೊಡ್ಡ ವ್ಯಕ್ತಿ ಕಂಡಕ್ಟ್ ಮಾಡಿ ಮ್ಯಾನೇಜ್ ಮಾಡ್ತಾ ಇರ್ತಾನೆ ನಿರ್ವಹಣೆಯನ್ನು ಮಾಡ್ತಾ ಇರ್ತಾನೆ ಸೊ ಎಲ್ಲ ಒಂದು ಸಿಸ್ಟಮ್ ಎಲ್ಲಿ ಕಾಣ್ತಾ ಇದ್ದೀವಿ ಅಂತಂದರೆ ಒಂದು ಕಂಪನಿಯೊಳಗೆ ಕಾಣುವಂತಹದ್ದು ಹಾಗಾಗಿ ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ವೃತ್ತಿಪರರ ನಿರ್ವಹಣೆಯಿಂದಾಗಿ ಇದು ಸಾಧ್ಯವಾಗಿರುವಂತಹದ್ದು ಕಾಣ ಕಾಣುವಂತಹದ್ದು ಎಸ್ ಡಿ ಎ ಸ್ಟೂಡೆಂಟ್ಸ್ ಆರ್ ದ ವಾಟ್ advantages or merits of joint stock company the next content i will explain in next class thank you